ನಮಸ್ಕಾರ ಸ್ನೇಹಿತರೆ, ಕನ್ನಡ ವೈಫ್ಸ್ ಯೂಟ್ಯೂಬ್ ಚಾನಲ್ನಿಂದ ನಾನು ಸ್ಟ್ಯಾನ್ಲಿ. ಸ್ನೇಹಿತರೆ, ಇವತ್ತು ಒಳ್ಳೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಎರಡು ತಿಂಗಳಿಂದ ವೀಡಿಯೋ ಮಾಡಿಲ್ಲ, ಯಾಕಂದರೆ ಎರಡು ಕಾಪಿರೈಟ್ ಸ್ಟ್ರೈಕ್ ಆಗಿತ್ತು, ಹಾಗಾಗಿ ಮಾಡಿಲ್ಲ ಈ ಕಾರಣದಿಂದಾಗಿ. ಸ್ನೇಹಿತರೆ, ಈಗ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ, ಜೆನ್ಯೂನ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಕನ್ನಡ ವೈಫ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವೀಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಅಪ್ಲಿಕೇಶನ್ ಬಂದುಬಿಟ್ಟು ಯು ಸ್ಪೀಕ್ ವಿ ಪೇ. ಇದ್ರ ಏನಪ್ಪ ಅಂದರೆ, ನಾವು ಕನ್ನಡ ವರ್ಡ್ನ ಮಾತಾಡಿದ್ರೆ ಹಣ ಪಡೆಯೋದು ಹೇಗೆ ಅಂತ. ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮೂಲಕ ಓಪನ್ ಮಾಡಿಕೊಂಡ್ರೆ ಯಾವ್ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಅಂದರೆ, ಸ್ನೇಹಿತರೆ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮದು ಜಿಮೇಲ್ ಕೌಂಟ್ ಆಗುತ್ತೆ. ಜಿಮೇಲ್ ಆಗಿದ ತಕ್ಷಣ ನಿಮ್ಮ ಏಜ್, ನಿಮ್ಮ ಡೇಟ್ ಆಫ್ ಬರ್ತು, ನೀವು ಏನು ಎಜುಕೇಷನ್ ಮಾಡ್ತಿದ್ದೀರಾ, ನೀವು ಯಾವ ಜಿಲ್ಲೆಯಲ್ಲಿದ್ದೀರಾ ಅಂತ ಸಂಪೂರ್ಣ ಮಾಹಿತಿ ಕೇಳುತ್ತೆ. ನೆಕ್ಸ್ಟ್ ರೆಫರಲ್ ಕೋಡ್ ಅಂತ ಕೇಳುತ್ತೆ. ರೆಫರಲ್ ಕೋಡ್ ಬಂದಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, SJZMQG ಅಂತ ಬಿಗ್ ಲೆಟ್ರಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಟಿಎಮ್ ನಂಬರ್ ಕೇಳುತ್ತೆ, ಯಾವ ಪೇಟಿಎಮ್ ನಂಬರ್ ಅಂತ ನೀವು ಕೊಟ್ಟರೆ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ನೀವು ಈ ರೀತಿ ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ ಬರೋದ್ರಿಂದ ನೀವು ಯಾವ ರೀತಿ ಅರ್ನ್ ಮಾಡಬೇಕಂದ್ರೆ, ಜಸ್ಟ್ ಏನಿಲ್ಲ ಸ್ನೇಹಿತರೆ, ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿ, ಇಂಗ್ಲೀಷ್, ಈಗ ನೀವು ಕನ್ನಡದಲ್ಲಿ ಸ್ಟಾರ್ಟಿಂಗೇ ಕೇಳಿರ್ತಾರೆ, ನೀವು ಕನ್ನಡ ಅಂತ ಓದ್ತಿರ್ತೀರ, ಈಸಿ ಆಗುತ್ತೆ ಅಂತ. ನೀವು ಬೇಡ, ಇಂಗ್ಲೀಷಲ್ಲೇ ನೀವು ಅರ್ನಿಂಗ್ ಮಾಡ್ತೀವಂದರೆ ಇಲ್ಲಿ ಮೂರು ಡಾಟ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕನ್ನಡ, ನಮಗೆ ಕನ್ನಡ ಬೇಕು, ನೀವು ಇಂಗ್ಲೀಷಲ್ಲಿ ಇದ್ದರೆ ಕನ್ನಡಕ್ಕೆ ಮಾಡ್ಕೋಬೋದು. ಸ್ನೇಹಿತರೆ, ನಾನು ಕೊಟ್ಟಿನಲ್ಲ ರೆಫರಲ್ ಲಿಂಕಿಂದ ನೀವು ಅರ್ನ್ ಮಾಡಿಕೊಂಡ್ರೆ ನಿಮಗೆ ಬೇಗ ಅರ್ನ್ ಆಗುತ್ತೆ. ಸ್ನೇಹಿತರೆ, ಜಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ. ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಕೊಟ್ಟಿರ್ತಾರ, ಅಲ್ಲದೆ ಅದೇ ವರ್ಷದ ಫಿಲಮ್ ಫೇರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅವರು ಉತ್ತಮ ನಟಿ ಪ್ರಶಸ್ತಿ ಗಳಿಸಿದ್ದಾರೆ, ಈ ಥರ ಹೇಳ್ಬಿಟ್ಟು ಪುನಃ ಇನ್ನೊಂದ್ಸತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದ್ಸತಿ ರೆಕಾರ್ಡ್ ಆಗುತ್ತೆ. ಆಯಿತಾ, ಒಂದ್ಸತಿ ರೆಕಾರ್ಡ್ ಆಗುತ್ತೆ ಸ್ನೇಹಿತರೆ. ಒಂದ್ಸತಿ ರೆಕಾರ್ಡ್ ಆದರೆ ಒಂದು ರೆಕಾರ್ಡಿಗೆ ನಿಮಗೆ ಇಲ್ಲ ಅಂದರೂ 25 ಪೈಸೆ ಕೊಡ್ತಾರೆ. ಸಿದ್ದರಾಮಯ್ಯ ಅಂದರೆ ನನಗಿಷ್ಟ, ಅವರು ಬಳಸಿದ್ದ ಕಾರು ನನಗೆ ಬೇಕು. ಜಮೀರ್ ಅಹಮದ್ ಪಟ್ಟು ಅಂತ ಅದ್ರ ಮೇಲೆ ಕ್ಲಿಕ್ ಕೊಡಿದ್ರೆ ನೆಕ್ಸ್ಟ್ ನಿಮ್ಗೆ ಚೇಂಜ್ ಆಗುತ್ತೆ. ಅಲ್ಲಿ ಏನಕ್ಕೆ ಅವಾಗ ಚೇಂಜ್ ಆಗ್ತಿಲ್ಲ ಅಂದರೆ, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೇನೆ, ಸೊ ಹಾಗಾಗಿ ಚೇಂಜ್ ಆಗ್ತಿಲ್ಲ. ಈಗ ನೀವು ಮಾಡ್ಕೊಂಡಿರೋ ಅರ್ನ್ ಯಾವ ರೀತಿ ವಿತ್ಡ್ರಾ ತೊಗೊಳ್ಳೋದಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಮೂರು ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಎಷ್ಟು ಫೈಲ್ಸ್ ಮಾತಾಡಿದ್ದೀವಿ ಅಂತ ತೋರಿಸುತ್ತೆ. ಅದರಲ್ಲಿ ನಾವು ಎಷ್ಟು ಸ್ಪಷ್ಟವಾಗಿ ಮಾಡಿದ್ದೀವಿ, ಅವರು ಎಷ್ಟು ಕೌಂಟ್ ತೊಗೊಂಡಿದ್ದಾರೆ, 829. 829 ಅಂದರೆ ನಂದು ಟೋಟಲ್ ಅರ್ನಿಂಗು ಇಲ್ಲಿ ಕಾಣಿಸ್ತಿದೆಯಲ್ಲ, 207 ರುಪೀಸ್ ಟೋಟಲ್ ಅರ್ನಿಂಗ್ ಆಗಿದೆ. ಸ್ನೇಹಿತರೆ, ನೀವು ಆರಾಮಾಗಿ ಡೈಲಿ ಒಂದು 200 ರೂಪಾಯಿ ಗಳಿಸ್ಕೋಬೋದು, 200-300 ನೀವು ಎಷ್ಟಾರ ಗಳಿಸ್ಕೋಬೋದು. ಅಂದರೆ ಒಂದ್ಸತಿ ನೀವು ಮಾತಾಡಿದ್ರೆ ಅದು ಅಪ್ಲೋಡ್ ಆಗೋಕ್ಕೆ, ಅರ್ನಿಂಗ್ ಅಪ್ಲೋಡ್ ಆಗೋಕ್ಕೆ 10 ಮಿನಿಟ್ಸ್ ತೊಗೊಳುತ್ತೆ. ಇದು ಹೆಂಗೆ ವಿತ್ಡ್ರಾ ಅಂದರೆ ಸ್ನೇಹಿತರೆ, ಆಟೋಮೆಟಿಕ್ ನೀವು ಪೇಟಿಎಮ್ ನಂಬರ್ ಕೊಟ್ಟಿರ್ತೀರಲ್ಲ, ಅದು ಆಟೋಮೆಟಿಕ್ಕಾಗಿ ನಿಮಗೆ ಸೆಂಡ್ ಮಾಡ್ತಾರೆ. ಯಾವ ರೀತಿಯಾಗಿ ಅಂದರೆ, ನಾನು ಪೇಟಿಎಮ್ ಪ್ರೂಫ್ ತೋರಿಸ್ತೀನಿ, ಬನ್ನಿ. ಪಾಸ್ಬುಕ್ಕಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ಸ್ಪೀಕಿಂಗ್, ಕನ್ನಡ ಪೇಮೆಂಟ್ ಇದೆ. ಒಂದಾಯಿತು, 1, 65, 13, 72 ಇದೆಲ್ಲ ನೋಡಿ ಸ್ನೇಹಿತರೆ. ಈಗ ಅಕ್ಟೋಬರ್ 8, 2009, ಈಗ ವಿತ್ಡ್ರಾ ತೊಗೊಂಡಿರೋದು ನಾನು. ಎರಡೇ ದಿನಕ್ಕೆ ಸ್ನೇಹಿತರೆ 200 ರೂಪಾಯಿ ನಾನು ಮಾಡಿದ್ದೀನಿ. ಅದು ಒಂದೊಂದು 10 ನಿಮಿಷ ಮಾತಾಡಿ, ನೀವು ಕೂಡ ಹೆಚ್ಚು ಹಣ ಗಳಿಸ್ಕೋಬೋದು ಸ್ನೇಹಿತರೆ. ಇನ್ನು ಮುಂದೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಸ್ನೇಹಿತರೆ. ವೀಡಿಯೋನ ಸಂಪೂರ್ಣವಾಗಿ ನೋಡೋಕ್ಕೆ ನಿಮಗೆ ಧನ್ಯವಾದ. ಮರೆಯದಂಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.